ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವು ರೈತರಾಗಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡಿ ಕೊನೆ ತಗೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ರೈತರಿಗೆ ಸಹಾಯವಾಗಲೆಂದು ಸಣ್ಣ ಮತ್ತು ರೈತ ಅಂತ ಒಂದು ಚಿಕ್ಕ ರೈತರಿಗೆ ಮತ್ತು ಸಬ್ಸಿಡಿ ದರದಲ್ಲಿ ಕೃಷಿ ಉಪಕರಣಗಳನ್ನು ಸರ್ಕಾರವು ನೀಡುತ್ತಾ ಬಂದಿದ್ದು ಈ ವರ್ಷದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಬ್ಸಿಡಿ ದರದಲ್ಲಿ ಕೃಷಿ ಉಪಕರಣಗಳು ನೀಡಲು ನಿರ್ಧರಿಸಲಾಗಿದೆ ಫ್ರೆಂಡ್ಸ್ ಅಂದರೆ ಚಿಕ್ಕ ಮತ್ತು ಅತಿ ಸಣ್ಣ ರೈತರಿಗೆ ಮತ್ತು ಸಹಾಯವಾಗಲಿಂದ ಈ ಉಪಕರಣವನ್ನು ನೀಡಲು ಬಂದಿದೆ ಫ್ರೆಂಡ್ಸ ಅಂದರೆ ಅತಿ ಸಣ್ಣ ರೈತರು ಸಬ್ಸಿಡಿ ಮುಖಾಂತರ ನೀವು ಕೂಡ ಉಪಯಂತ್ರಗಳನ್ನು ಖರೀದಿ ಕೂಡ ಮಾಡಿಕೊಳ್ಳಬಹುದು ಫ್ರೆಂಡ್ಸ ನಾವು ಯಾವ ರೀತಿ ಪಡೆದುಕೊಳ್ಳೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋ ತಿಡ್ತೀನಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ ಯಾವ ಉಪಕರಣಗಳು ಲಭ್ಯವಿದೆ ಅಂತ ನೋಡೋದ ಬನ್ನಿ ಫ್ರೆಂಡ್ಸ್ ಅಂದರೆ ಡ್ರೀಪ್ ಉಪಕರಣ ಆಗಿರ್ಬೋದು ಫ್ರೆಂಡ್ಸ್ ಅಂದರೆ ಪೈಪ್ಗಳಾಗಿರ್ಬೋದು ಔಷಧಿ ಮಿಷಿನ್ಗಳಾಗಿರ್ಬೋದು ಇನ್ನೇ ಥರದ ಯಂತ್ರಗಳಾಗಿರ್ಬೋದು ಫ್ರೆಂಡ್ಸ್ ಅಂದರೆ ರೈತರ ಸಂಬಂಧಪಟ್ಟಂಥ ಎಲ್ಲ ಕೃಷಿ ಉಪಕ ಯಂತ್ರಗಳ ಮೇಲೆ ಸಬ್ಸಿಡಿ ಮುಖಾಂತರ ನೀವು ಉಪಯಂತ್ರಗಳನ್ನು ಖರೀದಿ ಮಾಡಿಕೊಳ್ಳಬೋದು ಯಾವ ರೀತಿ ಮಾಡೋದು ಅನ್ನೋದು ನೋಡಿ ಫ್ರೆಂಡ್ಸ್ ಅಂದರೆ ಕೃಷಿ ಯಂತ್ರಗಳನ್ನು ಸಬ್ಸಿಡಿ ಮುಖಾಂತರ ನೀವು ಪಡೆದುಕೊಳ್ಳಲು ಅಂದರೆ ನೀವು ಮೊದಲು ಏನಾಗಬೇಕಂತಂದರೆ ಇದ್ರ ಬಗ್ಗೆ ಮಾಹಿತಿ ಇರೋಲ್ಲ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಸ್ಕೊಡ್ತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಕೃಷಿ ಉಪಕರಣ ಪಡೆದುಕೊಳ್ಳಬೇಕಂದ್ರೆ ನೀವು ಮೊದಲು ಏನು ಮಾಡಬೇಕಾಯ್ತಂದರೆ ರೈತರ ಸಂಪರ್ಕದ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ನೀವು ಸಬ್ಸಿಡಿ ಮುಖಾಂತರ ಪಡೆದುಕೊಳ್ಳಲು ಹೇಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನೋಡಿ ಫ್ರೆಂಡ್ಸ್ ಅಂದರೆ ರೈತರ ಸಂಪರ್ಕ ಕೇಂದ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ ಅಲ್ಲಿ ಅವಕಾಶ ಇರುತ್ತೆ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಮತ್ತು ಮೊದಲು ನಂತರ ಕೆಲಸ ಏನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಫ್ರೆಂಡ್ಸ್ ಅದಕ್ಕೆ ಹೋಗಿ ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಚಲನನ್ನು ಅದೇ ಮುಂಗಡ ಹಣವನ್ನು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಮುಂಗಡ ಹಣವನ್ನು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ ಮುಂಗಡ ಹಣ ಕಟ್ಟಿದರೆ ನಂತರ ನಿಮಗೆ ಉಪಕರಣಗಳು ನಿಮಗೆ ನೀಡಲಾಗುತ್ತೆ ಫ್ರೆಂಡ್ಸ್ ಮುಂಗಡವನ್ನು ಹಣವನ್ನು ಕಟ್ಟಿದ ಮೇಲೆ ಫ್ರೆಂಡ್ಸ್ ಅಂದರೆ ಬ್ಯಾಂಕಿನಲ್ಲಿ ಈ ಹಣವನ್ನು ಕಟ್ಟಿದ ಮೇಲೆ ನಂತರ ಫ್ರೆಂಡ್ಸ್ ಅಂದರೆ ಮೂರು ಅಥವಾ ನಾಲ್ಕು ತಿಂಗಳ ವಿಳಂಬ ಹೋಗುತ್ತೆ ಫ್ರೆಂಡ್ಸ ಅಂದರೆ ಮೂರು ನಾಲ್ಕು ತಿಂಗಳ ವಿಳಂಬ ಆದಮೇಲೆ ನಿಮಗೆ ಕೃಷಿ ಉಪಕರಣವು ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ನಂತರ ಉಪಕರಣವು ನಿಮ್ಮ ಸಮೀಪದ ರೈತರ ಸಂಪರ್ಕ ಕೇಂದ್ರಕ್ಕೆ ಬಂದು ತಲುಪುತ್ತೇವೆ ಫ್ರೆಂಡ್ಸ ಅಂದರೆ ನಿಮ್ಮ ಸಮೀಪದ ರೈತರ ಸಂಪರ್ಕ ಕೇಂದ್ರಕ್ಕೆ ಅಲ್ಲಿ ಬರುತ್ತೆ ಫ್ರೆಂಡ್ಸ ಅರಿ ಸಲ್ಲಿಸಿ ಮತ್ತು ನಿಮ್ಮ ಮುಂಗಡನ ಕಟ್ಟಿದ ಮೇಲೆ ನಾಲ್ಕು ನಾಲ್ಕು ತಿಂಗಳ ನಂತರ ಅಂದರೆ ಮೂರು ತಿಂಗಳ ವಿಳಂಬ ಆಗುತ್ತೆ ಫ್ರೆಂಡ್ಸ ಮೂರು ನಾಲ್ಕು ತಿಂಗಳ ವಿಳಂಬ ಆದಮೇಲೆ ನಂತರ ನಿಮಗೆ ನಿಮ್ಮ ಸಮೀಪದ ರೈತರ ಸಂಪರ್ಕ ಸಂಪರ್ಕಕ್ಕೆ ಅವು ಬಂದು ತಲುಪುತ್ತೆ ಫ್ರೆಂಡ್ಸ ಅದರ ಉಪಕರಣಗಳು ಫೆಂಡ್ಸ ಕೃಷಿ ಉಪಕರಣ ನಿಮ್ಮ ಬಂದ ನಂತರ ಅಧಿಕಾರಿಗಳು ನಿಮಗೆ ಮಾಹಿತಿಯನ್ನು ನೀಡುತ್ತಾರೆ ಫೆಂಡ್ಸ ಕೃಷಿ ಉಪಕರಣ ಪಡೆದುಕೊಳ್ಳುವ ಮಾಹಿತಿ ಅನುಮತಿ ನೀಡುತ್ತಾರೆ ಫೆಂಡ್ಸ ಹೀಗೆ ನೀವು ಸಬ್ಸಿಡಿ ದರದಲ್ಲಿ ಕೃಷಿ ಉಪಕರಣವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಈ ಯುಗದಲ್ಲಿ ಉಪಕರಣವು ಅತಿ ಹೆಚ್ಚು ಇರುವುದರಿಂದ ರೈತರಿಗೆ ಸಹಾಯವಾಗಲೆಂದು ಸರ್ಕಾರಿ ಯೋಜನೆಯಲ್ಲಿ ಅಡಿಯಲ್ಲಿ ಈ ಸಬ್ಸಿಡಿ ದರದಲ್ಲಿ ಕೃಷಿ ಉಪಕರಣವನ್ನು ನೀಡಲು ನೀಡಲಾಗುತ್ತದೆ ಫ್ರೆಂಡ್ಸ ರೈತರಿಗೆ ಸಹಾಯವಾಗಲೆಂದು ಅಂದರೆ ಚಿಕ್ಕ ಐತಿ ಸಣ್ಣ ರೈತರು ಈ ಕೃಷಿ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತೇವೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಬೆಲ್ಲೈಕನ್ ಸುತ್ತಿ ನಾವು ಯಾವ ಹೊಸ ವಿಡಿಯೋಗೆ ಬೇಗ ಪಡೆದುಕೊಳ್ಳಬಹುದು